ಹಂಗ ಮಂಗಸಿ ಏನ ಅದಕ್ಕ ಅದಕ್ಕೊಂದಾನಿ ಹಾಲು ಹಾಕ್ಬೇಕಲ್ಲ, ಹಾಲು ಕುಡ್ದು ಮಕ್ಕೊಂತಿತ್ತ. ಇಲ್ಲ ಬಿಡು ಮಕ್ಕರ್ಲಿ, ಅದು ವೇದಂತ ಹಚ್ಚಿ ಇದು ಮಾಡ್ತಾನಲ್ಲ, ಹೆಚ್ಚಿಕ್ತಾನಲ್ಲ, ಅದಕ್ಕೆ ಮಕ್ಕಳಕ್ಕ ಕೊಡಂಗಿಲ್ಲ ಅವ. ಇಲ್ಲಿ ನೋಡ್ರಿಪ್ಪ, ನಾಳೆ ದ್ವಾಸಿ ಮಾಡ್ಬೇಕಂತೇಳಿ ಇಲ್ಲಿ ಅಕ್ಕಿ ನೆನೆ ಹಾಕಾಕತ್ತೀನಿ ರೀ. ಒಂದು ಅರ್ಧ ಕಲ್ಪ ಅಷ್ಟು ರೇಷನ್ ಅಕ್ಕಿ ತೊಗೊಂದಿನಿ ರೀ. ಆಮೇಲೆ ಉದ್ದಿನ ಬೇಳೆ, ಶೇಂಗಾ, ಇವನ್ನ ತೊಗರಿಬೇಳೆ ಹಾಕಿನಿ ರೀ ಇವತ್ತು. ಅಂದ್ರೆ ತೊಗರಿಬೇಳೆ ಹಾಕಿದ್ರಂದ್ರೆ ಸ್ವಲ್ಪ ಕಲರ್ ಬರ್ತಾವೆ ಅಂತಂದು ಹೇಳಿದರೆ, ಹಾಗಾಗಿ ಸ್ವಲ್ಪ ತೊಗರಿಬೇಳೆ ಹಾಕಿನಿ ರೀ. ಆಮೇಲೆ ಶೇಂಗಾ ಹಾಕಿನಿ ರೀ. ಆಮೇಲೆ ಕಡಲೆಕಾಳು ಹಾಕಿನಿ ರೀ. ಇವು ಕರೆಕಡಲೆ ಅಂತೀವಲ್ರಿ, ಈ ಥರ ಪಲ್ಯ ಮಾಡ್ತೀವಲ್ರಿ, ಇವನ್ನ ಹಾಕಿನಿ ರೀ. ಮೆಂತ್ಯ ಕಾಳು ಹಾಕಿನಿ ರೀ. ಸಾಬುದಾನಿ ಹಾಕಿನಿ ರೀ. ಎಲ್ಲ ಇದ್ರೊಳಗೆ ಹಾಕಿ ಈಗ ಒಂದೆರಡು ನೀರೆಲ್ಲ ಸ್ವಚ್ಛಾಗಿ ತೊಳೆದು ಬಿಡ್ತೇನೆ ರೀ. ತೊಳೆದು ನೀರು ಹಾಕಿ ನೆನೆ ಇಟ್ಬಿಡ್ತೇನೆ ರೀ. ಈಗ ಟೈಮ್ ಆಗಲಿ 11 ಗಂಟೆಗೆ ಐತಿ, ಈಗ ನೆನೆ ಹಾಕಾಕತ್ತೇನೆ ರೀ. ನಾನು ಸಂಜೆ ಮುಂದೆ 7 ಗಂಟೆ ಸುಮಾರು ಮಿಕ್ಸಿಗೆ ಹಾಕಿ ಇಟ್ಬಿಡ್ತೇನೆ ರೀ. ಅಲ್ಲಿ ಮಠ ಅಂದ್ರೆ ಎಲ್ಲ ಚಲೋದ್ನಾಗ ನೆಂದು ಬಿಟ್ಟಿರ್ತಾವೆ ರೀ. ಇವು ಸಾಬುದಾನಿ ಇಲ್ಲ ತಂದು ನೆನಂಗ ಇಲ್ಲರಿ, ಹಂಗಾಗಿ ಒಳಗೆ ಹಂಗೆ ಇರ್ತಾವೆ ರೀ, ಗಟ್ಟಿಗಟ್ಟಿ. ಹಂಗಾಗಿ ಅದಕ್ಕೆ ಲಘುವನ್ನು ಹಾಕಾಕತ್ತೀನಿ ನೋಡಿರಿ. ನಾನು ಈಗ ಇದನ್ನು ತೊಳ್ಕೊಂಬಿಡೋಣ ಒಂದೆರಡು ನೀರಿಲ್ಲ. ಇವಾಗ ನೋಡ್ರಿಪ್ಪ, ಇಲ್ಲಿ ನಳ ಬಿಟ್ಬಿಟ್ಟನ್ ರೀ. ನಳ ಇವಾಗ ಹೆಂಗೆ ಬಿಡಾಗತ್ತೇನಪ್ಪ ಅಂಥೇಳಿದ್ರೆ, ಒಂದಿನ ಬಿಟ್ಟು ಒಂದಿನ ಬಿಡಾಗತ್ತೆ ರೀ. ಆದ್ರೆ ಜೋರ ಇರಂಗಿಲ್ಲ ರೀ, ಇಷ್ಟ ಇರ್ತಾವೆ ರೀ. ಈಗ ಪೈಪಿಗೆ ಇರಂಗಿಲ್ಲ, ಏನಿಲ್ಲ, ಕೊಡಲ್ಲೇ ಹಾಕ್ಕೋಬೇಕು ನೋಡ್ರಿ. ಈಗ ಎಷ್ಟು ಖಾಲಿಯಾಗಿರ್ತಾವಲ್ಲ ರೀ, ಅಷ್ಟು ಕೊಡಲ್ಲೇ ಹಾಕ್ಕೊಳಕತ್ಬಿಟ್ಟೇನೆ ರೀ. ನಾ ಅಂಕರ್ ಈಗ ಕುಡಿಯೋಕೆ ಮಾತ್ರ ಅದು ಯಾವಾಗ ಬರ್ತಾವೆ ನೋಡ್ರಿ ನಳ, ಅವಾಗನ ಎಲ್ಲ ಟಾಕಿ ಒಂದು ತೊಳೆ ತೊಳೆ ತುಂಬಾಕತ್ತೇನೆ ರೀ ಅವನ್ನ. ದಿ ನೆಕ್ಸ್ಟ್ ಡೇ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಮಮ್ಮಿ ಏನ್ ಮಾಡತ್ತೀವ ನೀನ? ದೋಸೆ ಮಾಡಾಕತ್ತೀನಿ ನಾನು ಈಗ ಬೆಳಿಗ್ಗೆ ನಾಷ್ಟಾಕ. ಆಮೇಲೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಅಡಿಗೆ ಮಾಡ್ಕೊಂತೀನಿ. ಯಾಕಪ್ಪ ಅಂತ ಹೇಳಿದ್ರ, ನಾವು ಊರಿಗೆ ಹೊಂಟಿವಿ ಇವತ್ತು. ಯಾವ ಊರಿಗೆ ಹೊಂಟಿವಪ್ಪ ಅಂದ್ರೆ ಹಡಗ್ಲಿಗಂತೂ ಅಲ್ಲ. ನಾವು ಯಾವ ಊರಿಗೆ ಹೊಂಟಿವಿ? ಮಮ್ಮಿ ಹೇಳ್ಬೇಡ, ಮಮ್ಮಿ ಮಮ್ಮಿ ಹೇಳ್ಬೇಡ, ಸರ್ಪ್ರೈಸ್. ಅಲ್ಲಿ ಯಾರ್ಯಾರು ಹೊಂಟಿವಪ್ಪ ಅಂತ ಹೇಳಿದ್ರ, ಮುನ್ನ ಸುಲ್ತಾನ, ನಾನು, ನಮ್ಮನೆಯವರು, ತಮ್ಮನ್ನ, ನಾವಿಷ್ಟು ಮಂದಿ ಕೂಡಿ ಎಲ್ಲಿ ಹೊಂಟಿವಪ್ಪ ಅಂತಂದು ಹೇಳಿದ್ರೆ, ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ರೀ. ನಿನ್ನೆ ನಿನ್ನೆ ಸಂಜೆ ಮುಂದೆ ಬಂದಿತ್ರಿ ಫೋನ್. ಫೋನ್ ಬಂದಾಗ ಸುಟ್ಟು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ರೀ. ನನಗೆ ಅಷ್ಟ ಅಲ್ರಿ, ಎಲ್ಲರಿಗೂ ಖುಷಿ ಆಗತ್ತೈತೆ ನಮ್ಮ ಮನೆಯೊಳಗೆ. ಚಲೋ ಆಗ್ಬಿಡುವ ಅಂತಂದು ಹೇಳಿ ಹಂಗಾಗಿ ಈಗ ಅಲ್ಲಿಗೆ ಹೊಂಟಿವಿ ರೀ ನಾವು. ಮುನ್ನ ಅದು ರೈಲ್ವೆ ಸ್ಟೇಷನ್ ಹೋಗಿ ಟಿಕೆಟ್ ಅದನ್ನು ತೊಗೊಂಬರ್ತೀನಿ ಅಂತಂದು ಹೇಳ್ಯಾರಿ. ಅವ್ರು ತೊಗೊಂಬರ್ಲಿ, ಅವ್ರು ತೊಗೊಂಬರೋದ್ರೊಳಗೆ ನಾನು ಪಟ ಪಟ ಅಂತ ನಾಷ್ಟ ಮಾಡಿ ಆಮೇಲೆ ಸ್ವಲ್ಪ ಅಡಿಗೆ ಕಡ್ಕೊಂಡು ಹೋಗ್ತೀವಿ ಅಲ್ಲಿ. ಮಮ್ಮಿ ಮಮ್ಮಿ ನಾನು ಬಲ್ಲನ ಬೇಡ, ದೀದಿ ಎಲ್ಲೇ ಇರ್ತಾರೆ ಮಮ್ಮಿ. ಅಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಅಂತ ದೀದಿಗೆ, ಅಲ್ಲೇನ ಕರ್ಕೊಳ್ಳೋದಿಲ್ಲ ಅಂತ ಒಳಗೇನ. ಅದಕ್ಕೆ ದೀದಿಗೆ ಇಲ್ಲೇ ದಾದಿ ಮನೆ ಬಿಟ್ಟು ನಾವು ಅಷ್ಟ ಫ್ರೆಂಡ್ಸ್. ನೀವಾಗ ಸ್ಮಾರಿ ನಾವು ಎಲ್ಲಿ ಹೊಂಟೇವ ಅಂತಂದು ನಮ್ಮ ಕಮೆಂಟ್ ಹಾಕ್ರಿ. ಒಂದು ನಿನ್ನೆ ರಾತ್ರಿ ಇವನ್ ಅಲ್ಸಂದಿ ಕಾಳ ನೆನೆ ಹಾಕಿದ್ದೆ ರೀ. ಈಗ ಇವನು ಒಂದು ಸಿಟಿ ಮಾಡಿಸ್ಬಿಡ್ತೀನಿ ರೀ. ಅಂದ್ರೆ ಇನ್ನೂ ಮೆತ್ತಗೆ ಹಾಕತ್ರಿ ಪಲ್ಯ, ಭಾಳ ಚಲೋ ಆಕತ್ರಿ. ಈಗ ಇದಕ್ಕೆ ಒಂದು ಸಿಟಿ ಮಾಡಿಸ್ಕೊಳಕ ಹಾಕಿ ಇವ ನೋಡ್ರಿಪ್ಪ, ನಾನು ಇಲ್ಲಿ ಬೆಳಿಗ್ಗೆ ಜಲ್ದಿನೇ ಎದ್ದೆಲ್ಲ ಅಂಗ್ಳ ಕಸ ಹೊಡ್ಕೊಂಡು ಗ್ಯಾಸ್ ಕಟ್ಟೆ ಅದನ್ನೆಲ್ಲ ಒರೆಸ್ಕೊಂಡು ಈಗ ಆಲೂಗಡ್ಡೆ ಪಲ್ಯ ಮಾಡಾಕತ್ತೀನಿ ರೀ. ಫಸ್ಟ್ ಯಾಕಂದ್ರೆ ನಿನ್ನೆ ನಾನು ದೋಸೆ ಮಾಡ್ತೀನಿ ಅಂತೇಳಿ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ ರೀ ರಾತ್ರಿ. ಇವನು ರಾತ್ರಿ ಕುದಿಸಿಟ್ಟಿದ್ದೆ ರೀ ನಾನು ಆಲೂಗಡ್ಡೆ. ಬೆಳಗ್ಗೆ ಸುಡ್ತಾವು, ಲಘು ಸಿಪ್ಪೆ ತೆಗಿಯಕ್ಕೆ ಬರಂಗಿಲ್ಲ ಅಂಥೇಳಿ ಈಗ ಸಿಪ್ಪೆ ಎಲ್ಲ ಸುಲ್ಕೊಂದಿನಿ ರೀ. ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರಿ ಫಸ್ಟ್. ಈಗ ನೋಡ್ರಿ, ಆಲೂಗಡ್ಡೆ ಪಲ್ಯ ಮಾಡ್ಕೊಳಕ್ಕೆ ಒಂದೆರಡು ಉಳ್ಳಾಗಡ್ಡೆ ಹೆಚ್ಕೊಂದಿನಿ ರೀ. ಆಮೇಲೆ ಉದ್ದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇಕು, ಕೊತ್ತಂಬರಿ, ಇಲ್ಲೊಂದೆರಡು ಉದ್ದಿನ ಬೇಳೆ ತೊಗೊಂದಿನಿ ರೀ. ಕಡಲೆ ಬೇಳೆ ಇದ್ರೆ ಹಾಕ್ಬೋದು ರೀ ನೀವು, ಇಲ್ಲ ಅಂದ್ರೆ ನಡೀತಿದ್ರೆ. ಈಗ ನೋಡ್ರಿ, ಎಣ್ಣೆ ಕಾದತ್ರಿ, ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಯನ್ ರೀ. ಹಸಿಮೆಣಸಿನ್ಕಾಯಿ ಹಾಕಿ ಹಸಿಮೆಣಸಿನ ಹಾಕೊಂಬಾ, ಹುಷಾರಿಪ್ಪ, ಅವು ಬೀಜ ಕಣ್ಣಿಗೆ ಸಿಗ್ತಾರೆ ಪಟ 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 ಅಂತ ಹೇಳಿ ನೋಡ್ರಿ ಅಲ್ಲಿ ಕಾದತ್ರ. ಗ್ಯಾಸ್ ಕಣ್ಣು ಇಟ್ಕೊಂಡ್ರಿ. ಈಗ ಉಳ್ಳಾಗಡ್ಡೆ ಹಾಕ್ಬಿಟ್ಟು ಇಲ್ಲಿ ನೋಡ್ರಿ, ಈಗ ಉದ್ದಿನ ಬೇಳೆ ಹಾಕಿನಿ ರೀ. ಅವು ಸ್ವಲ್ಪ ಕೆಂಪಾದವು ರೀ. ಆಮೇಲೆ ಉಳ್ಳಾಗಡ್ಡೆ, ಕೊತ್ತಂಬರಿ, ಕರ್ವೆ ಎಲ್ಲ ಹಾಕಿದ್ದಿರ್ತಲ್ರಿ, ಅದನ್ನೆಲ್ಲ ಹಾಕಿನಿ ರೀ. ಈಗ ಒಂದು ಚೂರು ಉಳ್ಳಾಗಡ್ಡೆ ಸ್ವಲ್ಪ ಫ್ರೈ ಆಗಲ್ರಿ ಇದ್ರೊಳಗೆ, ಎಣ್ಣೆ ಒಳಗೆ. ಆಮೇಲೆ ಅದಕ್ಕೆ ಖಾರ ಇದು ಏನು ರೀ, ಖಾರ ಹಾಕಂಗಿಲ್ಲ ರೀ, ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೈತಲ್ರಿ, ಖಾರ ಹಾಕಂಗಿಲ್ಲ ರೀ. ಈಗ ನೋಡ್ರಿ, ಉಳ್ಳಾಗಡ್ಡೆ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಅರಶಿನ ಪುಡಿ ಮತ್ತು ಉಪ್ಪು ಹಾಕಿ ಈ ಆಲೂಗಡ್ಡೆಯನ್ನು ಕುದಿಸಿದ್ವಲ್ರಿ, ಅದಕ್ಕೆ ಎಲ್ಲ ಚಲೋದ್ನಾಗ ಒಂದು ಮ್ಯಾಶ್ ಮಾಡ್ಕೊಂಡಿರಿ. ಮ್ಯಾಶ್ ಮಾಡ್ಕೊಂಡು ಈಗ ಉಳ್ಳಾಗಡ್ಡೆ ಒಳಗೆ ಹಾಕಿದ್ದಾರೆ ಆಲೂಗಡ್ಡೆನ ಹಾಕಿ ಅದನ್ನು ಪೂರ ಕೈ ಆಡಿ ಒಂದು ಸ್ವಲ್ಪ ನೀರು ಹಾಕಿನಿ ಉಪ್ಪು ಕರಗೋಷ್ಟು. ಅದು ಸ್ವಲ್ಪ ಕುದೀತಂದ್ರೆ ಇಳಿಸ್ಕೊಂಬಿಡಂದ್ರೆ.
ಇಲ್ಲಿ ನೋಡ್ರಪ್ಪ, ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಂಡಾರೆ. ಕೊಬ್ಬರಿ, ಪುಟಾಣಿ, ಆಮೇಲೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಬಿಡ್ತೀನಿ ರೀ. ಆಮೇಲೆ ಪುಟಾಣಿನ ಹಾಕ್ಕೊಂದೇನು ರೀ ಒಂದಷ್ಟು. ನೀವು ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ತೆಂಗಿನಕಾಯಿ ಅಷ್ಟು ಹಾಕಿ ಚಟ್ನಿ ಮಾಡ್ಕೋಬೋದು ರೀ. ಹಂಗಾಗಿ ಈಗ ಉಳ್ಳಾಗಡ್ಡೆ ಪಲ್ಯ ಮಾಡಾಕತ್ತೀನಿ ಅದ್ರ ಜೋಡಿ. ಇಲ್ಲಿ ಒಂದು ಐದಾರು ಉಳ್ಳಾಗಡ್ಡೆನ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂದೇನು ರೀ. ಆಮೇಲೆ ಇಲ್ಲಿ ಹಿಟ್ಟು ಮಸ್ತಾಗಿ ನೆಂದು ಉಬ್ಬಿ ಬಂದುಬಿಟ್ಟತ್ ರೀ. ಫಸ್ಟು ಇದನ್ನ ಪಲ್ಯ ಮಾಡ್ಕೊತೀನಿ ರೀ. ಈಗಂತೂ ನೋಡ್ರಿ, ಇಲ್ಲಿ ಉಳ್ಳಾಗಡ್ಡೆ ಪಲ್ಯ ಮಾಡಾಕಿತ್ತೀನಿ ರೀ. ಎಣ್ಣೆ ಬಿಸಿ ಮಾಡಾಕಿಟ್ಟಿದ್ದೆ ರೀ. ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ ಜೀರಿಗೆ ಹಾಕಿ ಈಗ ಉಳ್ಳಾಗಡ್ಡೆ ಹಾಕೇನಿ ರೀ. ಉಳ್ಳಾಗಡ್ಡೆ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಅದ್ರೊಳಗೆ ಫ್ರೈ ಮಾಡ್ಕೊಂಬಿಡೋಣ ರೀ ಎಣ್ಣೆ ಒಳಗೇನೆ. ಇವ ನೋಡ್ರಿ, ಇಲ್ಲಿ ಹಿಟ್ಟಿಗೆ ಸೋಡಾ ಪುಡಿ ಮತ್ತು ಸ್ವಲ್ಪ ಸಕ್ಕರೆ ಹಾಕೇನಿ ರೀ, ಉಪ್ಪು ಹಾಕೇನಿ ರೀ. ಸಕ್ಕರೆ ಯಾಕೆ ಹಾಕೋಬೇಕಪ್ಪ ಅಂತಂದು ಹೇಳಿದ್ರೆ, ಸಕ್ಕರೆ ಹಾಕೊಂಡಿಪ್ಪ ಅಂದ್ರೆ ದೋಸೆ ಸ್ವಲ್ಪ ಕೆಂಪು ಕಲರ್ ಬರ್ತಾವ ರೀ. ಹಾಗಾಗಿ ಸಕ್ಕರೆ ಹಾಕೊಂಡೇವೆ ರೀ. ಈಗ ಇದನ್ನು ಚಲೋ ಹೊತ್ನಾಗ ಮಿಕ್ಸ್ ಮಾಡಿಬಿಡ್ತೇನೆ ರೀ ಒಂದು ಚಮಚಲ್ಲೇ. ನೋಡ್ರಿ ಇಲ್ಲಿ ಎಷ್ಟು ಚಲೋ ನೆಂದು ಬಿಟ್ಟತ್ರಿ. ಈಗ ನೋಡ್ರಿ, ಮುನ್ನ ಬಂದಾನ ರೀ ನಮ್ಮ ಮನೆಗೆ. ಯಾಕೆ ಬಂತಂದು ಹೇಳಿದ್ರೆ, ಈಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ತೆಗಿಸ್ಕೊಂಬರ್ತೀನಿ ಅಂತೇಳಿ ಈಗ ದುಡ್ಡು ಇಸ್ಕೊಂಡು ಹೋಗಿ ಬಂದಿದ್ದೆ ರೀ. ಮುನ್ನ ಬರೋದು ಮತ್ತು ಹೋಗೋದು ಕೂಡ ಇದನ್ನ ಮಾಡ್ತೇನೆ. ಎಷ್ಟೊತ್ತೆ ಮತ್ತು ಸ್ವಲ್ಪ ಲೇಟಾಗೆ ಮಾಡಿ, ಯಾಕಂದ್ರೆ ಅಲ್ಲಿ ಎಷ್ಟೊತ್ತಿಗೆ ಮುಗಿತೈತೆ ಗೊತ್ತಿಲ್ಲ ಅದು. ಹಾಂ, ಹಂಗೆ ಆತರ್ತದೆ. ಹಾಂ, ಅತ್ತ ಹೋಗ. ಇಲ್ಲಿ ನೋಡ್ರಿ, ಈಗ ಉಳ್ಳಾಗಡ್ಡೆ ಪಲ್ಲೆ ರೆಡಿ ಆತ್ರಿ. ಆಮೇಲೆ ಅಲ್ಲಿ ಚಟ್ನಿನ ರೆಡಿ ಆಗೈತಿರಪ್ಪ. ಇಲ್ಲಿ ಜಾರೊಳಗೆ ಬಿಟ್ಬಿಟ್ಟಿನಿ ರೀ, ಚಟ್ನಿನ ರೆಡಿ ಆಗೈತಿ. ಇವಾಗ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ ರೀ. ಮಮ್ಮಿ, ಓ ಫಸ್ಟ್ನೇ ದೋಸೆ ಅಂತ ಹಾಕಿದ್ವಿ ನಿನ್ನ. ಹಾಂ, ನಾನು ತಿಂತೀನಿ. ನಾನು ಏ ತಿಂತೀ? ಹ್ಞೂ, ನೋಡಿ ದೋಸೆ ಕಡಕ್ ಮಾಡಿ. ಕಡಕ್ ಕಡಕ್ಬೇಕು. ಕಡಕ್ ಆಗೈತೆ ನೋಡೋದು. ಸುತ್ತಲೂ ಕೆಂಪು ಬಂತು ಬಂದ್ರೆ ಇನ್ನೂ ಕಡಕ್ ಹಾಕತ್ತದ. ಮಸ್ತಾಗೈತೆ ನೋಡಿ ದೋಸೆ, ತವಿ ತುಂಬ ಆಗೈತಲ್ಲ. ಫಸ್ಟ್ ದೋಸೆ ಅಂತ ಇಲ್ಲ ರೆಡಿ ಆದ್ರೆ ನೆಕ್ಸ್ಟ್ ಅಂತ ಇಲ್ಲ ಹಾಕಿದ್ರೆ ದೋಸೆ ಚಲೋ ಆಗೈತೆ. ಅದ ಅಂದೆ ನಾನು, ನೀ ಕೇಳೋದ ಸ್ಟೈಲ್ ನೋಡಿನಂದ್ರೆ ಎಲ್ಲಿ ಈಕೆನ ಮಡಾಳಾಗತ್ತೆ ಕೇಳಾಕತ್ತ ಅಲ್ಲಿ ಹೆಂಗ ದೋಸೆ ಅಂತಂದು ಹೇಳಿ ಅಂತ. ಈಗ ಇನ್ನೊಂದು ಹಾಕಿನಿ, ಅದು ಹೇಳುತ್ತೆ ಅಂತ ಹೇಳಿ ತಿರುಗಿಸಕ್ಕೆ. ಹೌದ್ವಾ? ನೀನು ಎದುರ್ತೈತಿ. ಹತ್ತಗ ಅದ್ರೊಳಗೆ ಚಟ್ನಿನ ಪಲ್ಯ ಹಚ್ಕೋ. ತಮ್ಮ ತಡೆ ನೆಕ್ಸ್ಟ್ ಆದ್ಮೇಲೆ ನೀ ತಿನ್ನೋದೆ. ಬೇರೆ ಪ್ಲೇಟ್ ಕೊಡೋಣ ಆಯ್ತು. ಒಂದೇ ನನ್ನ ಸನಿ ಅತ್ತಮ್ಮನ್ನ ಇನ್ನೊಂದು ಪ್ಲೇಟ್ ಹಾಕೊಳ್ಳೋದು. ಹೆಂಗೆ ಆ ಬೀಗ್ರೆ ದಾಸಿ ತಿನ್ನ ಬೀಗ್ರಲ್ಲ, ಅವ್ರ ಚಿಕನ್ ಹಾಲು ಬೇಕು ಅವರಿಗೆ. ಹಂಗ ಸಪ್ಪ ಮುರಿದು ಹಾಕತಿ ಅಂತ. ಹ್ಞೂ, ತಿನ್ನ ಹತ್ತದ ನಾವು. ಹೆಂಗೆ ಸನ್ನೆ ಟೇಸ್ಟ್ ಪಲ್ಯ ಚಟ್ನಿ ದೋಸೆ ಎಲ್ಲ ಟೇಸ್ಟ್? ಹೌದಾ? ತಮ್ಮನ್ನ ತಮ್ಮನ್ನ ಹೋಗಿ ಬಂದ್ರೆ ಪುಪ್ಪವ್ರ ಮನೆಗೆ ಕೊಟ್ಟು ಬಂದ್ರೆ ದೋಸೆನ. ಮತ್ತು ಪುಪ್ಪ ಏನು ಕೊಟ್ಟು ಕಳ್ಸಿದ್ರೆ? ಇಡ್ಲಿ ಕೊಟ್ಟು ಕಳ್ಸಿದ್ರೆ? ಹೌದನ? ಹ್ಞೂ, ಚಲೋ ಆತು ಬಿಡುವ. ಹ್ಞೂ ನೋಡ್ರಿ, ಚಾಚಿ ಮತ್ತು ಇಡ್ಲಿ ಕೊಟ್ಟು ಕಳ್ಸ್ಯಾರ ರೀ. ಅವರು ಇಡ್ಲಿ ಮಾಡಿದ್ರನ್ರಿ ಇವತ್ತು, ಅದಕ್ಕೆ ಇಡ್ಲಿ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಇಡ್ಲಿ ಚಟ್ನಿ ಕೊಟ್ಟು ಕಳ್ಸ್ಯಾರಿ. ಈಗ ಇಡ್ಲಿನ ತಿಂತೀನಿ ರೀ ನಾನು. ಅಮ್ಮ ಯಾವಾಗ ಬಂದಿದ್ರಿ? ಹೌದೇನ್ರಿ? ಸುದ್ದಿ ಕೇಳಿದೆ. ಹಾಂ, ಬಹಳ ಖುಷಿ ಅಂದ್ರೆ ಬಹಳ ಖುಷಿ ಆಗ್ತಾವಲ್ಲ. ಹೌದ್ರಿ, ಏನದು ಹೇಳ್ದ ಖುಷಿ ಆಗೈತೆ ನನಗೆ, ಸಂತೋಷ ಆತು. ಎಲ್ಲ ನಮ್ ಕರ್ನಾಟಕ ಜನದ ಆಶೀರ್ವಾದ ಆಶೀರ್ವಾದದಿಂದ ನಿಮ್ಗೆ ಬೆಂಗಳೂರಿಗೆ ಕರ್ತಾರದು. ಹೌದಮ್ಮ, ಹೋಗಿ ಬರ್ರಿ. ಹೋಗಿ ಬಂದಿದ್ದಾಗ ಏನ್ ಅನ್ನೋದು ಹೇಳ್ರಿ. ಹಾಂ ರೀ, ಅದು ಕರೆಂಟಿಂದು ಪೈರಿ ಅದಾವು. ಹಾಂ ರೀ, ಪೈರಿ ಮ್ಯಾಗ ಕಾಲಿಡ್ರಿ. ಅವ್ ಮ್ಯಾಲ ಮುಂದೆ ಪೈರಿ ಕಾಲಿಟ್ಟು ಮತ್ತ ಗೊತ್ತಿಲ್ಲ ಏನಿಲ್ಲ, ಹಚ್ಚಿ ಬಿಟ್ವಿ. ನೀವು ಪೈರಿ ಮ್ಯಾಗ ಕಾಲಿಟ್ಟು ಒಂದ ಪೈರಿ ಮ್ಯಾಗ ಕಾಲಿಟ್ಟು ನಿಲ್ಬೇಕು. ಹೌದ್ರಿ, ಪೈರಿ ಕಾಲಿಡಕ್ ಹೋಗ್ಬೇಡ್ರಿ. ಹೌದ್ರಿ, ನಾವ್ ಅನ್ಭವಿಸಿದ್ವಿ ಅದನ್ನ. ಅದ್ರ ಸಲುವಾಗಿ ನೀವ್ ಹಂಗ ಹೋಗ್ಬೇಡ್ರಿ. ಹೋಗಿ ಬಂದಿದ್ದಾಗ ಅದ್ ಏನ್ ಅನ್ನೋದು ಎಲ್ಲ ಡೀಟೇಲ್ ಆಗಿ ತಿಳಿಸ್ರಿ. ಎಲ್ಲಾರು ಕಾಯಿ ತಿಟ್ಟಾಗ ಎದಕ್ ಹೋದ್ರು, ಏನ್ ಮಾಡಿದ್ರು, ಏನೈತೆ ಅಲ್ಲೇ ಅನ್ನೋದು ಡೀಟೇಲ್ ಆಗಿ ತಿಳಿಸ್ರಿ. ಹೋಗಿ ಬಂದಿದ್ದಾಗ ಕೇಳಿ ನೋಡಿ ಬಹಳ ಸಂತೋಷ ಆಕತ್ತೆ ಎಲ್ಲಾರ್ಗಿ. ಹೌದ್ರಿ, ನನಗೂ ಸಂತೋಷ ಆಕತ್ತಿ. ದೇವ್ರ ಆಶೀರ್ವಾದ, ವಿ ಪಾಟ್ಮಲ್ಲು ಸಿದ್ದಪ್ಪಜ್ಜನ ಆಶೀರ್ವಾದ, ನಮ್ಮ ಮಂದ್ಯರ ಆಶೀರ್ವಾದ, ಎಲ್ಲಾ ಗುರು ಹಿರಿಯರ ಆಶೀರ್ವಾದದಿಂದ ಆರಾಮದಿಂದ ಹೋಗಿ ಬರ್ರಿ. ಅರೆ ಲಗು ಲಗು ಗುಳಿಗೆ ತಗೋರಿ. ಗುಳಿಗೆ ತಗೊಂಡ ಮೇಲೆ ಕಾರ್ಟೂನ್ ವಿಡಿಯೋ ಮಾಡೋಣ ರೀ. ಕಾರ್ಟೂನ್ ವಿಡಿಯೋ ಮಾಡ್ಕೊಂಡು ಮತ್ತೆ ನಾವು ಹೊರಡೋ ಸಿದ್ಧತೆನ ಮಾಡ್ಕೋಬೇಕು ರೀ, ಪಟ ಪಟ ಅಂತ ಹೇಳಿ. ತಮ್ಮನ ಬರ್ಲಿಲ್ಲಲ್ಲ ಆಕಿನ? ಬರ್ಲಿ ತಗೋರಿ. ಫಸ್ಟ್ ನಾವು ಕಾರ್ಟೂನ್ ವಿಡಿಯೋ ಮಾಡೋಣ ಬರ್ರಿ. ಮಾಡಿದ್ಮೇಲೆ ಮುಂದಿನ ಕೆಲಸ ಎಲ್ಲ ಮತ್ತೆ ಮಾಡ್ಕೊಳಕ್ ಬರ್ತೈತಿ. ಎಷ್ಟು ಅಮ್ಮ ಅನ್ನಕತ್ತಾರ್ರಿ, 9 ಗಂಟೆ ಅನ್ನೋದ್ರಾಗ ಹೋಗಿ ಕುತ್ಕೊಂಡ್ಬಿಡುವ ಅಲ್ಲಿ ರೈಲ್ವೆ ಸ್ಟೇಷನ್ನಾಗ ಅನ್ನಕತ್ತಾರ ರೀ. ಹೆಂಗ 9 ಗಂಟೆಗೆ ಹೋಗನ್ರಿ? ಅಂದ್ರೆ ನಮಗ ಗೊತ್ತಾಗಬೇಕಲ್ಲ, ಟ್ರೈನ್ ಬಂದು ಎಷ್ಟನೇ ಫ್ಲೋಟ್ ಮಾರ್ ಬಂದ್ ನಿಂದಿರ್ತೈತಿ.
ನಾವೇನು ರಿಸರ್ವೇಷನ್ ಮಾಡಿಸಿಲ್ಲ ಏನಲ್ಲ, ಮತ್ತೆ ಹೋಗಿ ಸೀಟ್ ಒಂದು ಹಿಡ್ಕೋಬೇಕು. ಅತ್ತೆಯಿಂದ ಬರಮುಂದೆ ರಿಸರ್ವೇಷನ್ ಐತಲ್ರಿ. ಹ್ಞೂ ಚಲೋ ಆತು ಬಿಡ. ಅದು ಅಂದರೆ ಈಗೇನು ಅಡುಗೆ ಕಟ್ಕೊಂತ ಹೋಗೋದು ಬೇಡ್ರಿ, ಇಲ್ಲೇ ಊಟ ಮಾಡೋಗೋಣ. ಹೋಗೋಣ ತಗೋರಿ. ಸಾನಿಯಾ ನಾವ್ರ ಪುಪ್ಪೋರ್ ಮನೆಗೆ ಇರ್ತಾ ಅಂತ್ರಿಕೆ, ಅಲ್ಲೇ ಬಿಟ್ಟು ಹೋಗೋಣ. ನಾವೇನು ಮತ್ತೆ ಹೋಗಿ ಮತ್ತೆ ಮಂಗಳವಾರ ದಿನ ಬೆಳಗ್ಗೆ ಬರ್ತೀವಲ್ಲ. ಹೌದಲ್ರಿ, ಆಗ ಬಂದ್ಮೇಲೆ ಸ್ಕೂಲ್ಗೆ ಹೋಗೋಲ್ಲಕ್ರಿ. ಬರ್ರಿ ಅಂಕನ್ ಪಟ ಪಟ ಅವ್ನು ತಗೋರಿ ಗುಳಿಗೆನ. ಈಗ ಮಧ್ಯಾಹ್ನ ತೊಗೊಳೋ ಗುಳಿಗೆ ಅದ ರೀ, ಅವ್ನು ತೊಗೋರಿ. ಕಾರ್ಟೂನ್ ವಿಡಿಯೋ ಮಾಡೋಣ ಪಟ ಪಟ.